ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಕೆಲವೊಂದು ಆ್ಯಪ್ಗಳು ನಿಮ್ಮ ಖಾಸಗಿ ಫೋಟೋಗಳನ್ನು ಮತ್ತು ಕೆಲವೊಂದು ಖಾಸಗಿ ಇನ್ಫಾರ್ಮೇಷನ್ಗಳನ್ನು ಕದಿತಾ ಇದ್ದಾವೆ ಇವು ನೀವು ಬಳಸುವಂಥ ಕೆಲವೊಂದು ಆ್ಯಪ್ಗಳೇ ಆಗಿವೆ ಸುಮಾರು ಜನರಿಗೆ ಫೋಟೋ ಮೊಬೈಲಲ್ಲಿರುವಂಥ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಂಡ್ರೂ ಕೂಡ ಅದು ಸಾಕಾಗಲ್ಲ ಹಾಗಾಗಿ ಫೋಟೋವನ್ನು ಎಡಿಟ್ ಮಾಡೋಕೆ ಕೆಲವೊಂದು ಆ್ಯಪ್ಗಳನ್ನು ಅವರು ಬಳಸ್ತಾರೆ ಅಂದರೆ ಫೋಟೋ ತೆಗೆಯೋದಿರ್ಬೋದು ಅಥವಾ ತೆಗೆದ ನಂತರದಲ್ಲಿರ್ಬೋದು ಕೆಲವೊಂದು ಆ್ಯಪ್ಗಳನ್ನು ಬಳಸ್ತಾರೆ ಸೊ ಆ ಆ್ಯಪ್ಗಳೇ ಇವತ್ತು ಮಾರಕ ಆಗಿವೆ ಅಂತಹ ಆ್ಯಪ್ಗಳ ಪಟ್ಟಿಯನ್ನು ಗೂಗಲ್ನವರು ಬಿಡುಗಡೆ ಮಾಡಿದ್ದಾರೆ ಸೊ ಆ ಕೆಲವೊಂದು ಒಂದು ಹತ್ತು ಹನ್ನೆರಡು ಆ್ಯಪ್ಗಳಿದೆ ಅಂದರೆ ನಾನು ಒಂದು ಹತ್ತು ಹನ್ನೆರಡು ಆ್ಯಪ್ನ ಹೆಸರನ್ನು ಹೇಳ್ತೀನಿ ಆದರೆ ನೀವು ಪ್ರತಿಯೊಂದು ಆ್ಯಪನ್ನು ಯೂಸ್ ಮಾಡುವಾಗಲೂ ಕೂಡ ಎಚ್ಚರದಿಂದ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೊನ್ನೆ ಮೊನ್ನೆಯಷ್ಟೇ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಜನತೆಗೆ ಅವರು ಹೇಳಿದರು ಒಂದು ಪ್ರೆಸ್ ಮೀಟಲ್ಲಿ ನೀವು ಡಿ ಪಿಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಂಡತಿ ಫೋಟೋ ಇರ್ಬೋದು ಅಥವಾ ಮಕ್ಕಳ ಫೋಟೋ ಇರ್ಬೋದು ಹೆಣ್ಮಕ್ಕಳ ಫೋಟೋ ಇರ್ಬೋದು ಅಕ್ಕ ತಂಗಿಯರ ಫೋಟೋ ಇರ್ಬೋದು ಇದನ್ನೆಲ್ಲ ಹಾಕಬೇಡಿ ಆದಷ್ಟು ಕಡಿಮೆ ಮಾಡಿ ಡಿ ಪಿಗಳಲ್ಲಿ ನೀವು ಫೋಟೋಗಳನ್ನು ಹಾಕೋದ್ರಿಂದ ನಿಮ್ಮ ಫೋಟೋಗಳನ್ನು ಕದಿಯುವಂಥ ಕೆಲವೊಂದು ಸೈಬರ್ ಕ್ರೈಮ್ ಅಲ್ಲಿ ಸುಮಾರು ಜನ ಸಿಕ್ಕಿಬಿಡ್ತಾ ಇದ್ದಾರೆ ಇತ್ತೀಚೆಗೆ ಅಂತಹ ಫೋಟೋಗಳನ್ನು ಕದಿಯುವವರ ಸಂಖ್ಯೆ ಜಾಸ್ತಿ ಆಗಿದೆ ಸೈಬರ್ ಕಳ್ಳರಿದ್ದಾರೆ ಸೊ ಹಾಗಾಗಿ ಎಚ್ಚೆತ್ಕೊಳ್ಳಿ ಅಂತ ಅವರು ಹೇಳಿದ್ರು ಇದು ಎಲ್ಲ ಕಡೆಯೂ ಕೂಡ ವೈರಲ್ ಆಗಿತ್ತು ಹಾಗಾಗಿ ನಿಮಗೂ ಕೂಡ ಅದರ ಇನ್ಫಾರ್ಮೇಷನ್ ಸಿಕ್ಕಿರಬಹುದು ಅದರ ಅದರ ಒಂದು ಮುಂದಿನ ಭಾಗವೇ ಇವತ್ತು ನಾನು ಹೇಳುವಂಥ ವಿಚಾರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಹಾಕ್ರೆ ಎಷ್ಟೇ ಲಾಕ್ ಮಾಡಿಟ್ಟರೂ ಕೂಡ ಯಾವ್ಯಾವ ರೀತಿಯಿಂದ ಬೇಕಾದರೂ ಕೆಲವೊಂದು ಡೇಟಾಗಳನ್ನು ಅಥವಾ ಫೋಟೋಗಳನ್ನು ಕದಿಬಹುದು ಆ ಫೋಟೋಗಳಿಗೆ ನಿಮ್ಮ ತಲೆಯನ್ನು ತೆಗೆದು ಬೇರೆಯವರ ತಲೆಯನ್ನು ಹಾಕೋದು ಇಲ್ಲ ನಿಮ್ಮ ಫೋಟೋವನ್ನು ಬೆತ್ತಲಾಗಿಸೋದು ಇತ್ ಇತ್ಯಾದಿ ಎಲ್ಲವನ್ನ ಫೋಟೋ ಎಡಿಟರ್ ಮೂಲಕ ಮಾಡೋಕೆ ಇತ್ತೀಚಿನ ಸಂದರ್ಭಗಳಲ್ಲಿ ಸಾಧ್ಯ ಇದೆ ಸೊ ಹೆಚ್ಚಾಗಿ ನಿಮ್ಮ ಫೋಟೋಗಳನ್ನು ಮತ್ತೆ ಖಾಸಗಿ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ತಾ ಇರೋದೇ ಈ ಫೋಟೋ ಎಡಿಟರ್ಗಳು ಬೇರೆ ಯಾವ ಯಾವ ಆ್ಯಪ್ಗಳಲ್ಲ ಕೆಲವೊಂದು ಫೋಟೋ ಎಡಿಟ್ ಮಾಡುವಂಥ ಕೆಲವೊಂದು ಆ್ಯಪ್ಗಳು ಮಾತ್ರ ಇಂತಹ ಒಂದು ಡಾಟಾವನ್ನು ಕದೀತಿದಾವೆ ಅಂತ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಮೊದಲಿಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡ್ತೀನಿ ನೀವು ಯಾವುದಾದ್ರೂ ಒಂದು ಆ್ಯಪನ್ನು ನೀವು ನಿಮ್ಮ ಮೊಬೈಲ್ಗೆ ಹಾಕ್ಕೊಂಡ ತಕ್ಷಣ ಇನ್ಸ್ಟಾಲ್ ಅಂತ ಕೇಳುತ್ತಲ್ವ ಆ ಇನ್ಸ್ಟಾಲ್ ಅಂತ ಕೇಳಿದವಾಗ ಇನ್ಸ್ಟಾಲ್ ಮಾಡ್ತೀರಾ ಸೊ ಇನ್ಸ್ಟಾಲ್ ಮಾಡುವ ನಂತರದಲ್ಲಿ ನಿಮಗೆ ಪ್ರತಿಯೊಂದರಲ್ಲೂ ಅಲೋ ಮತ್ತೆ ಡೆನ್ನಿ ಅಂತ ಏನು ಕೇಳುತ್ತೆ ಅದನ್ನು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿ ನೀವು ಅಲೋ ಕೊಡಬೇಕು ಕೆಲವೊಂದು ಆ್ಯಪ್ಗಳಿಗೆ ಈ ಫೋಟೋಗಳು ಮತ್ತೆ ಕೆಲವೊಂದು ಬೇರೆ ಬೇರೆ ಕ್ಯಾಲೆಂಡರ್ ಮಾಹಿತಿಗಳು ಇವೆಲ್ಲ ಬೇಕಾಗಿರುವಂತಹ ಅವಶ್ಯಕತೆಗಳೇ ಇಲ್ಲ ನೀವು ಬೇಕಾದ್ರೆ ಅಲೋ ಅಂತ ಕೇಳಿದವಾಗ ಅಲ್ಲಿ ಅಲ್ಲಿ ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಗಮನ ಕೊಟ್ಟು ನೋಡಿ ಅಲ್ಲಿ ಯಾವುದೇ ಯಾವ್ದು ಇನ್ಫಾರ್ಮೇಶನ್ ಇವರ ಮೊಬೈಲ್ ಫೋಟೋಸ್ ವಿಡಿಯೋಸ್ ತಗೋಬಹುದಾ ನಾವು ನಿಮ್ಮ ಮೊಬೈಲ್ ಫೋಟೋಸ್ ವಿಡಿಯೋಸ್ ಗಳನ್ನು ತಗೋಬಹುದಾ ನಿಮ್ಮ ಕ್ಯಾಲೆಂಡರ್ ಇನ್ಫಾರ್ಮೇಶನ್ಗಳನ್ನ ತಗೋಬಹುದು ಹಾಗೆ ಹೀಗೆ ಅಂತ ಬರ್ದಿರ್ತಾರೆ ಸೊ ಸುಮಾರು ಜನ ಅದನ್ನ ನೋಡೋದೇ ಇಲ್ಲ ಸುಮ್ಮನೆ ಅಲೋ 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 ಅಂತ ಕೊಟ್ಕೊಂತ ಹೋಗ್ತಾರೆ ಅಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯನಿರ್ವಹಿಸ್ಲಿ ಅಂತ ಕೆಲವೊಂದು ಆ್ಯಪ್ಗಳಿಗೆ ಬೇಕಾಗಬಹುದು ಆದರೆ ಹೆಚ್ಚಿನ ಆ್ಯಪ್ಗಳಿಗೆ ನಿಮ್ಮ ಆ ರೀತಿಯಾದಂಥ ಒಂದು ಗಳು ಅವರಿಗೆ ಬೇಕಾಗೇ ಇರೋದಿಲ್ಲ ಆದರೆ ಸುಮ್ ಸುಮ್ಮನೆ ತೆಗೆದುಕೊಂಡಿರ್ತಾರೆ ಇನ್ನೊಮ್ಮೆ ನೀವೇನಾದರೂ ಈ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ ಸಪೋಸ್ ಈಗಾಗಲೇ ನಿಮ್ಗೆ ಗೊತ್ತಿಲ್ಲ ನಾನು ಎಲ್ಲದಕ್ಕೂ ಅಲೋ ಅಂತ ಕೊಟ್ಟಿದ್ದೀನಿ ಸರ್ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಪರಿಹಾರಗಳು ಇರುತ್ತೆ ಅಂದರೆ ಪ್ರತಿಯೊಂದು ಮೊಬೈಲನ್ನು ಬಿಲ್ಡ್ ಮಾಡುವಾಗಲೂ ಕೂಡ ಆ ಆ್ಯಪ್ಗಳು ಕಾರ್ಯನಿರ್ವಹಿಸೋಕೆ ಹೇಗೆ ಅವರು ಅದನ್ನು ಬಿಲ್ಡ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿರ್ತಾರೋ ಅದೇ ರೀತಿ ಕೆಲವೊಂದು ಸಂದರ್ಭ ಅವರು ಕೂಡ ಸೆಕ್ಯೂರಿಟಿಯನ್ನು ಕೊಟ್ಟಿರ್ತಾರೆ ಆ ನೀವೇನಾದರೂ ಈಗ ಹೆಚ್ಚಿನ ಆ್ಯಪ್ಗಳನ್ನು ಬಳಸ್ತಾ ಇದ್ರೆ ಅದರಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಸೊ ನೀವು ಆ್ಯಪ್ ಮ್ಯಾನೇಜ್ಮೆಂಟ್ ಒಳಗಡೆ ಹೋಗಿ ಅಲ್ಲಿ ಆ್ಯಪ್ ಪರ್ಮಿಷನ್ಸ್ ಅಂತ ಒಂದು ಒಂದು ಆಪ್ಷನ್ ಇದೆ ಅಲ್ಲೂ ಹೋಗಿ ನೀವು ಅದನ್ನೆಲ್ಲ ಕೂಡ ಅದನ್ನು ನೀವು ಆಫ್ ಮಾಡ್ಕೋಬೋದು ಸೊ ಆ್ಯಪ್ ಪರ್ಮಿಷನನ್ನು ನೀವು ಆಫ್ ಮಾಡ್ಕೋಬೋದು ಬೇಕಾಗಿರೋದಕ್ಕೆ ಮಾತ್ರ ಯಾವ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ನೀವು ಪರ್ಮಿಷನನ್ನು ಕೊಡ್ಬೋದು ಇನ್ನು ಈಗ ಈಗಾಗಲೇ ನಾನು ಹೇಳಿದೆ ಮಾಹಿತಿಗಳನ್ನು ಕದಿತಾ ಇದ್ದಾರೆ ಫೋಟೋಗಳನ್ನು ಕದಿತಾ ಇದ್ದಾರೆ ಅಂತ ಹೇಳಿದೆ ಸೊ ಯಾವ್ಯಾವ ಆ್ಯಪ್ಗಳು ಗೂಗಲ್ ಪ್ಲೇ ಸ್ಟೋರ್ನವರು ಒಂದು ಲಿಸ್ಟ್ ಮಾಡಿ ಬಿಟ್ಟಿದ್ದಾರೆ ಹೊರಗೆ ಬಿಟ್ಟಿದ್ದಾರೆ ಅಂದ್ರೆ ಗೂಗಲ್ ಅವರೇ ಅದನ್ನು ಹೇಳಿದ್ದಾರೆ ಇಂತಹ ಆ್ಯಪ್ಗಳು ನಿಮ್ಮ ಫೋಟೋಗಳನ್ನು ಕದೀತಾ ಇದ್ದಾವೆ ಸೊ ಆದಷ್ಟು ಮಟ್ಟಿಗೆ ಅಂತಹ ಆಪ್ಗಳಿದರೆ ನಿಮ್ಮ ಮೊಬೈಲ್ ಅದನ್ನು ಎಗರಿಸ್ಬಿಡಿ ಸೊ ಅದನ್ನ ಡಿಲೀಟ್ ಮಾಡ್ಬಿಡಿ ಅಂತ ಹೇಳಿದರೆ ನಮ್ಮ ನಮ್ಮ ಕಣ್ತಪ್ಪಿಸಿಯೂ ಕೂಡ ಅನೇಕರು ಆಪ್ಗಳನ್ನ ಪ್ಲೇ ನಲ್ಲಿ ಹಾಕ್ತಾರೆ ಅದು ಮಾಹಿತಿಯ ಕೊರತೆ ಇರಬಹುದು ಅಥವಾ ಗೊತ್ತಾಗದೆ ಮಾಡುವಂಥ ಕಳ್ಳತನದ ವ್ಯವಹಾರ ಇರಬಹುದು ಇದರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೀವಿ ಆದರೂ ಕೆಲವೊಂದು ಆ್ಯಪ್ಗಳು ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಿದ್ದಾವೆ ಅದರಲ್ಲಿ ಮುಖ್ಯ ಸೆಲ್ಫಿ ಕ್ಯಾಮರಾ ಪ್ರೋ ಅಂತ ಒಂದು ಆಪ್ ಇದೆ ಸೊ ಆ ಆಪ್ ಕೂಡ ಈ ರೀತಿಯ ಕೆಲಸವನ್ನ ಮಾಡ್ತಿದೆಯಂತೆ ಜೊತೆಗೆ ಪ್ರೋ ಕ್ಯಾಮೆರಾ ಬ್ಯೂಟಿ ಇರಬಹುದು ಆಮೇಲೆ ಫಿಜ್ಮಾ ಫೋಟೋ ಎಫೆಕ್ಟ್ಸ್ ಅಂತ ಒಂದಿದೆ ಸೊ ಅದು ಕೂಡ ಈ ರೀತಿಯಾದಂತಹ ಮಾಹಿತಿಯನ್ನ ಕದೀತಾ ಇದೆ ಇನ್ನು ಸುಮಾರು ಲಿಸ್ಟ್ಗಳಿದೆ ನನ್ನ ಹತ್ರ ಇಲ್ಲಿದೆ ಫೋಟೋ ಎಡಿಟರ್ ಅನ್ನುವಂತಹ ಆಪ್ ಫೋಟೋ ಆರ್ಟ್ ಎಫೆಕ್ಟ್ಸ್ ಅನ್ನುವಂಥ ಒಂದು ಆ್ಯಪ್ ಅದ್ರ ಜೊತೆಗೆ ಹಾರಿಜಾನ್ ಬ್ಯೂಟಿ ಕ್ಯಾಮರಾ ಅಂತ ಒಂದು ಅನ್ನುವಂಥ ಒಂದು ಆ್ಯಪ್ ಕಾರ್ಟೂನ್ ಫೋಟೋ ಫಿಲ್ಟರ್ ಆ್ಯಪ್ ಕಾರ್ಟೂನ್ ಎಫೆಕ್ಟ್ ಅನ್ನುವಂಥ ಒಂದು ಆ್ಯಪ್ ಕಾರ್ಟೂನ್ ಆರ್ಟ್ ಫೋಟೋಸ್ ಅನ್ನುವಂತಹ ಆ್ಯಪ್ ಕೂಡ ಇನ್ಕ್ಲೂಡ್ ಆಗಿದೆ ಕಾರ್ಟೂನ್ ಆರ್ಟ್ ಫೋಟೋ ಅನ್ನುವಂತಹ ಆ್ಯಪ್ ಏನಾದರೂ ಇದೆಯಾ ನಿಮ್ಮ ಮೊಬೈಲಲ್ಲಿ ಅನ್ನೋದನ್ನು ಫಸ್ಟ್ ಗಮನಿಸಿ ನಾನೀಗ ಹೇಳಿರುವಂತಹ ಎಲ್ಲ ಆ್ಯಪ್ಗಳ ಹೆಸರು ಹೆಸರುಗಳನ್ನು ದಯವಿಟ್ಟು ಗಮನವಿಟ್ಟು ಕೇಳಿ ಅಂತ ಆ್ಯಪ್ಗಳು ನಿಮ್ಮ ಮೊಬೈಲಲ್ಲಿ ಇದ್ದರೆ ದಯವಿಟ್ಟು ಕಿತ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಫೋಟೋ ಫಿಲ್ಟರ್ ಆ್ಯಪ್ ಇರಬಹುದು ಆ್ಯಪ್ ಸಮ್ ಕಾರ್ಟೂನ್ ಆರ್ಟ್ ಅಂತ ಒಂದು ಆ್ಯಪ್ ಹೆಸರಿದೆ ಸೊ ಆರ್ಟ್ ಪ್ಲಿಪ್ ಫೋಟೋ ಎಡಿಟಿಂಗ್ ಅಂತ ಒಂದು ಆ್ಯಪ್ ಇದೆ ಸೊ ಇವೆಲ್ಲವೂ ಕೂಡ ನಿಮ್ಮ ಮಾಹಿತಿ ಜೊತೆಗೆ ನಿಮ್ಮ ಫೋಟೋವನ್ನು ಕದ್ದು ಬೇರೆ ವ್ಯವಹಾರಕ್ಕೆ ಯೂಸ್ ಮಾಡ್ತಿದ್ದಾವೆ ಅಂತ ಗೂಗಲ್ ಪ್ಲೇಸ್ಟೋರ್ನವರು ಇಷ್ಟು ಆ್ಯಪ್ಗಳ ಹೆಸರನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರು ಹೇಳಿದ್ದಾರೆ ನಕಲಿ ಆ್ಯಪ್ಗಳ ಹಾವಳಿ ಜಾಸ್ತಿ ಇದೆ ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ ಆ್ಯಪ್ ಮ್ಯಾನೇಜ್ಮೆಂಟಲ್ಲಿ ನೀವು ಕೆಲವೊಂದು ಪರ್ಮಿಷನ್ ಆಪ್ಷನ್ಗಳಿರುತ್ತೆ ಅದರಲ್ಲಿ ಬೇಕಾಗಿರುವಂತಹ ಪರ್ಮಿಷನ್ಗಳನ್ನು ಮಾತ್ರ ಕೊಡಿ ಸುಮ್ ಸುಮ್ಮನೆ ಯಾವುದೋ ಆ್ಯಪ್ಗಳನ್ನು ಹಾಕೊಳ್ಳೋದು ಅವ್ರು ಹೇಳಿರುವಂಥ ಫೋಟೋ ಗ್ಯಾಲರಿ ಎಲ್ಲ ಶೋ ಮಾಡುವಂತೆ ನೀವು ಅದಕ್ಕೆ ಅಲೋ ಕೊಡೋದು ಅಂತ ಅವಶ್ಯಕತೆಗಳೇ ಇರಲ್ಲ ನಿಮ್ಗೆ ಬೇಕಾದ್ರೆ ಆ್ಯಪಲ್ಲಿ ಹೋಗಿ ಎಡಿಟ್ ಮಾಡಿಕೊಳ್ಳುವಂಥ ಒಂದು ಪರ್ಮಿಷನನ್ನು ಮಾತ್ರ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ಲೇಸ್ಟೋರನ್ನು ಬಳಸಿ ಉದ್ಧಾರ ಆಗೋಣ ಪ್ಲೇಸ್ಟೋರನ್ನ ಬಳಸಿ ಬೇರೆ ಆಗೋದು ಬೇಡ ನಮ್ಮ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳೋದು ಬೇಡ ಆದಷ್ಟು ಮಟ್ಟಿಗೆ ಡಿ ಪಿಯಲ್ಲಿ ಈಗಾಗಲೇ ನಮ್ಮ ಕಮಿಷನರ್ ಅವರು ಹೇಳಿರುವ ಹಾಗೆ ಅಕ್ಕ ತಂಗಿ ಅಥವಾ ಅಮ್ಮಂದಿರೋದು ಅಥವಾ ಬೇರೆ ನಿಮ್ಮ ಹೆಂಡ್ತಿದೋ ಯಾರ್ದು ಫೋಟೋವನ್ನು ಬಳ ಬಳಸುವಾಗ ಸ್ವಲ್ಪ ಎಚ್ಚೆತ್ತುಕೊಂಡು ಬಳಸಿ ಅಂತ ಹೇಳ್ತಾ ಇದಿಷ್ಟು ಆ್ಯಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ಆ್ಯಪ್ಗಳಲ್ಲಿ ಇವತ್ತು ನಕಲಿ ವ್ಯವಹಾರವನ್ನು ಮಾಡುವವರ ಬಗ್ಗೆ ನನಗೆ ಗೊತ್ತಾಗಿರುವಂಥ ಇನ್ಫಾರ್ಮೇಷನ್ ಇದೇ ರೀತಿಯ ಸಾಕಷ್ಟು ವಿಚಾರಗಳನ್ನು ಈ ಒಂದು ವಾಹಿನಿಯಲ್ಲಿ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ಮೊದಲ ಬಾರಿಗೆ ವಾಹಿನಿಯನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್